परमात्मा योगमायेन्न करद योगमाये नीनीग ओंदु केलसवन्नु माडबेकागिदे वसुदेवन मत्तोर्व पत्नी रोहिणी इद्दाळे आ रोहिणिय गर्भदल्लि नीनु आ गर्भवन्नु स्थापिसबेकु ಮತ್ತು ನೀನು ಯಶೋದೆಯ ಗರ್ಭದಲ್ಲಿ ಅವತರಿಸು ಮುಂದಿನದನ್ನು ನಾನು ನೋಡ್ತೀನಿ ಅಂತ ಆದೇಶವನ್ನು ಕೊಟ್ಟ ಯೋಗಮಾಯೆ ಬಂದಳು ಆ ದೇವಕಿಯ ಗರ್ಭದ ಅಂಶವನ್ನು ಸೆಳೆದು ರೋಹಿಣಿಯಲ್ಲಿ ಇಟ್ಟಳು ಮತ್ತು ತಾನು ಯಶೋದೆಯ ಗರ್ಭವನ್ನು ಸೇರಿಕೊಂಡಳು ಇತ್ತ ಸೆರೆಮನೆ ವಾಸ ಕಠಿಣವಾಗಿದೆ ಅಂತ ಸಂದರ್ಭದಲ್ಲಿ ಆ ಯೋಗ ಮಾಯೆ ಸೆಳೆದ ಗರ್ಭ ಆ ಒಂದು ಅವ್ಯವಸ್ಥೆಯಿಂದಾಗಿ ಗರ್ಭಪಾತವಾಗಿಬಿಟ್ಟಿದೆ ರೋಹಿಣಿ ಆ ದೇವಕ್ಕೆ ಅಳುತ್ತಾ ಕೂತುಬಿಟ್ಟಿದ್ದಾಳೆ ವಸುದೇವ ಉಪಚಾರ ಮಾಡಿದ ಕಷ್ಟ ಬಂದಿದೆ ನಮಗೆ ಸಹಿಸಿಕೊಳ್ಳಬೇಕು ಕಾರಣ ನಾವು ನಮ್ಮಿಂದ ಜಗತ್ತಿನ ಒಂದು ಲೋಕ ಕಲ್ಯಾಣವಾಗಬೇಕಾಗಿದೆ ಹೀಗಾಗಿ ಸಹಿಸಿಕೊಳ್ಳೋಣ ಅಂತ ಹೇಳಿ ಸಮಾಧಾನವನ್ನು ಮಾಡಿದ ಅದಾದ ನಂತರದಲ್ಲಿ ಸ್ವಲ್ಪ ದಿನಗಳ ಮೇಲೆ ಒಂದು ದಿವಸ ದೇವಕಿ ವಸುದೇವನನ್ನು ದಿಟ್ಟಿಸಿದಳು ಕಾರಣ ಆ ದಿವಸ ವಸುದೇವ ಎಂದಿನ ಹಾಗಿಲ್ಲ ಏನೋ ಒಂದು ದಿವ್ಯವಾದ ಕಾಂತಿ ಅವನ ಮುಖದಲ್ಲಿ ಆವರಿಸಿದ ಹಾಗಿದೆ ಅವನು ನಡೆದು ಬಂದರೆ ಯಾವುದೋ ಒಂದು ದಿವ್ಯವಾದ ಪುರುಷ ನಡೆದು ಬಂದ ಆಗ್ತಾ ಇದೆ ಅಂತಹ ಸಂದರ್ಭದಲ್ಲಿ ದೇವಕಿ ಹೇಳಿದಳು ಈ ದಿವಸ ಯಾಕೋ ನನಗೆ ನಿಮ್ಮನ್ನು ಕಂಡರೆ ತುಂಬ ಗೌರವವಾಗ್ತಾ ಇದೆ ಪೂಜನೀಯ ಭಾವ ಉಂಟಾಗ್ತಾ ಇದೆ ಅಂತ ನಮಸ್ಕರಿಸಿದಳು ಆ ದಿವಸ ಅವರಿಬ್ಬರ ಮಿಲನವಾಯಿತು ಆ ಸಂದರ್ಭದಲ್ಲಿ ಆ ದೇವಕಿಯ ಗರ್ಭವನ್ನು ಒಂದು ವಿಶೇಷವಾದ ಶಕ್ತಿ ಪ್ರವೇಶಿಸಿತು ಆ ಕ್ಷಣದಿಂದ ದೇವಕಿಯ ರೂಪ ಲಾವಣ್ಯಗಳೇ ಬದಲಾಗಿಬಿಟ್ಟವು ಅತಿಯಾಗಿ ಕಂಗೊಳಿಸ್ತಾ ಇದ್ದಾಳೆ ದೇದೀಪ್ಯಮಾನವಾಗಿ ಬೆಳಗುತ್ತಾ ಇದ್ದಾಳೆ ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ಆ ರೀತಿಯಲ್ಲಿ ಅವಳ ಮುಖಾರವಿಂದ ಹೊಳಿತಾ ಇದೆ ವಸುದೇವ ಇದೆಲ್ಲವನ್ನು ಕಂಡ ಸ್ವಲ್ಪ ದಿನಗಳಾಯಿತು ಇತ್ತ ಕಂಸನಿಗೆ ಎಷ್ಟನೇ ಮಗು ಆಯಿತು ಈಗ ಅವಳು ಗರ್ಭ ಧರಿಸಿದ್ದಾಳ ಒಂದ್ಸಲ ನೋಡಿಬಿಡೋಣ ಅಂತ ಆ ಸೆರೆಮನೆಗೆ ಬಂದ ಕಂಸ ನಡೆದು ಬರ್ತಾ ಇದ್ದಾನೆ ಸೆರೆಮನೆಯ ಸಮೀಪಕ್ಕೆ ಬರ್ತಾ ಇದ್ದಾಗೆ ಆ ಸೆರೆಮನೆಯ ಒಂದು ದೇವಸ್ಥಾನದ ಉಪಾದಿಯಲ್ಲಿ ಒಂದು ದೇವರ ಗುಡಿಯೋಪಾದಿಯಲ್ಲಿ ಕಂಗೊಳಿಸ್ತಾ ಇದೆ ನೋಡ್ತಾ ಇದ್ದಾನೆ ಕಂಸನಿಗೆ ಏನಿದು ಸೆರೆಮನೆಯ ಯಾವುದು ಆಶ್ಚರ್ಯವಾಯಿತು ಹತ್ತಿರ ಬಂದ ನೋಡಿದ ದೇವಕಿಯ ಮುಖ ಕಾಂತಿಗಟ್ಟಿಬಿಟ್ಟಿದೆ ಕಂಗೊಳಿಸ್ತಾ ಇದ್ದಾಳೆ ಹೊಳಿತಾ ಇದ್ದಾಳೆ ಅವಳ ಮುಖವನ್ನು ನೋಡಿ ಕಂಸನಿಗೆ ಅರ್ಥವಾಯಿತು ಓಹೋ ನನ್ನನ್ನು ಅಂತ್ಯಗೊಳಿಸ್ತಕ್ಕಂಥ ಆ ಜನಾರ್ದನ ಶಕ್ತಿ ಅದು ಇವಳಲ್ಲಿ ಪ್ರವೇಶ ಮಾಡಿದೆ ಹಾಗಾಗಿ ಇವಳು ಬೆಳಗುತ್ತಾ ಇದ್ದಾಳೆ ಅಂತ ಅವನಿಗೆ ಮನದಟ್ಟಾಯಿತು ಆ ಕ್ಷಣ ಅನ್ನಿಸ್ತು ಅವನಿಗೆ ಅವಳನ್ನು ಕೊಂದುಬಿಡಲ ನಾನು ಆದರೆ ಒಂದು ಕ್ಷಣ ಅವನು ಯೋಚನೆ ಮಾಡಿದ ಅವಳನ್ನು ಕೊಂದರೆ ನಾನು ಜನರ ಕಣ್ಣಿನಲ್ಲಿ ನಾನೊಬ್ಬ ದುರ್ಬಲನಾಗಿಬಿಡ್ತೀನಿ ಇಷ್ಟೆಲ್ಲ ದರ್ಪ ಇರತಕ್ಕಂಥವನು ಒಂದು ಹೆಣ್ಣಿನ ಸಂಹಾರ ಮಾಡಿದ ಹೆದರಿ ಅಂತ ಅಂದುಕೊಳ್ಬಿಡ್ತಾರೆ ಬೇಡ ನೋಡೋಣ ಗರ್ಭದಿಂದ ಹೊರಬರಲಿ ಶಿಶು ಅಂತ ಹೇಳಿ ಹೊರಟ ಇತ್ತ ಕಂಸ ಹೊರಟ ಈ ಸೆರೆಮನೆಯ ಕಾವಲುಗಾರರು ಹಾಗೂ ವಸುದೇವ ದೇವಕಿ ಎಲ್ಲರಿಗೆ ಹಾಗೆ ನಿದ್ರೆ ಆವರಿಸಿಬಿಟ್ಟಿದೆ ಇಂತಹ ಸಂದರ್ಭದಲ್ಲಿ ದೇವಲೋಕದಿಂದ ಇಳಿದು ಬಂದರು ಬ್ರಹ್ಮ ಮಹೇಶ್ವರ ನಾರದ ಇತ್ಯಾದಿ ಋಷಿ ವೃಂದವೇ ಅಲ್ಲಿಗೆ ಬರ್ತಾ ಇದೆ ಬರ್ತಾ ಇದ್ದ ಹಾಗೆಯೇ ಆ ಸೆರೆಮನೆಯ ಭಾಗವೆಲ್ಲ ಒಂದು ದೇವ ಮಂದಿರದ ಉಪಾದಿಯಲ್ಲಿ ಕಂಗೊಳಿಸ್ತಾ ಇದೆ ಎಲ್ಲರೂ ಕೈ ಮುಗಿದು ಆ ಗರ್ಭದಲ್ಲಿರ್ತಕ್ಕಂಥ ಆ ದಿವ್ಯವಾದ ಶಕ್ತಿಯನ್ನು ಕಂಡು ನಮಸ್ಕಾರವನ್ನು ಮಾಡಿದರು ಅನೇಕ ಸ್ತುತಿಗಳನ್ನು ಮಾಡಿ ನಮಸ್ಕರಿಸಿ ಅವರು ಅದೃಶ್ಯರಾದರು
ಅದಾದ ಮಾರನೆಯ ದಿವಸ ಪೂರ್ಣ ಗರ್ಭ ಕಟ್ಟಿದೆ. ರಾತ್ರಿ ಸಂಧ್ಯೆ ಕಳೆದು ರಾತ್ರಿ ಪ್ರಾರಂಭವಾಗಿದೆ, ಅಪರಾತ್ರಿಯಾಗಿದೆ. ಆ ಹೊತ್ತಿನಲ್ಲಿ ಆ ದೇವಕಿಯ ಗರ್ಭದಿಂದ ಆ ಅಪರಾತ್ರಿಯಲ್ಲಿ ಕಾರ್ಗತ್ತಲಲ್ಲಿ ಮಿಂಚಿನ ಉಪಾದಿಯಲ್ಲಿ ಶಿಶುವಿನ ಜನನವಾಯಿತು. ವಸುದೇವ ಆ ದೃಶ್ಯವನ್ನು ನೋಡಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಲೋಕವಂದಿತನಾದ ಮಹಾ ದೇದೀಪ್ಯಮಾನವಾಗಿ ಕಂಗೊಳಿಸ್ತಾ ಇರತಕ್ಕಂತಹ ಆದಿ ಮಧ್ಯ ಅಂತರಗಳಿಲ್ಲದಂತಹ ಸರ್ವ ಜೀವ ಸಂಕುಲಕ್ಕೂ ಕಾರಣೀಭೂತನಾಗಿರ್ತಕ್ಕಂಥ ಸರ್ವ ಜೀವ ಸಂಕುಲದ ಚೇತನ ಶಕ್ತಿಯಾಗಿರ್ತಕ್ಕಂಥ ಪರಮಾತ್ಮನಿಗೆ ನಮಿಸಿದ್ದಾನೆ. ಆ ಶಿಶು ತಕ್ಷಣವೇ ನೋಡಿ, ದೇವತೆಗಳ ಹುಟ್ಟು, ದೇವತೆಗಳ ಅವತಾರ ಇವೆಲ್ಲ ಬಹಳ ವಿಶೇಷವಾಗಿರುತ್ತೆ. ನಮ್ಮ ಹಾಗೆ ಇವುಗಳನ್ನು ಅನ್ವಯಿಸೋ ಹಾಗಿಲ್ಲ. ಆ ಹುಟ್ಟಿದ ಮಗುವಿನ ಅಂಶದಿಂದ ಹೊರಬಂದಿದೆ ಒಂದು ವಿಶೇಷವಾದ ಶಕ್ತಿ, ಜನಾರ್ದನ ಶಕ್ತಿ, ನಾರಾಯಣ ಶಕ್ತಿ. ಅದು ಪ್ರಕಟವಾಗಿ ಹೇಳ್ತಾ ಇದೆ ವಸುದೇವ ದೇವಕಿಯರನ್ನು ಕುರಿತು. ನೀವು ಕಳೆದ ಬಾರಿ ಕಳೆದ ಜನ್ಮದಲ್ಲಿ ಅದಿತಿ ಕಶ್ಯಪರಾಗಿದ್ದಿರಿ. ನಿಮ್ಮ ಒಂದು ಗರ್ಭದಲ್ಲಿ ನಾನು ವಾಮನನಾಗಿ ಅವತಾರವನ್ನು ಮಾಡಿದ್ದೆ. ಈಗ ಮತ್ತೆ ನೀವು ವಸುದೇವ ದೇವಕಿಯರಾಗಿದ್ದೀರ. ನಿಮ್ಮ ಗರ್ಭದಲ್ಲಿ ನಾನು ಅವತರಿಸಿದ್ದೇನೆ ಲೋಕ ಕಲ್ಯಾಣಕ್ಕಾಗಿ. ನಿಮಗೆ ಒಂದು ಭಯವಿದೆ, ಕಂಸ ಏನು ಮಾಡಿಬಿಡ್ತಾನೋ ಅಂತಕ್ಕಂಥ ಭಯ. ಹೀಗಾಗಿ ಕಂಸನ ಭಯದಿಂದ ನಿವಾರಣೆ ಮಾಡಿಕೊಳ್ಳಬೇಕಾಗಿದ್ದರೆ ಈ ಶಿಶುವನ್ನು, ಆದರೆ ನನ್ನನ್ನು ತೆಗೆದುಕೊಂಡು ಯಶೋದೆಯ ಮನೆಗೆ ಹೋಗಿ, ಅಲ್ಲಿ ಯೋಗಮಾಯೆ ಹುಟ್ಟಿದ್ದಾಳೆ, ಆ ಯೋಗಮಾಯೆಯನ್ನು ತಂದು ಇಲ್ಲಿಡಿ. ಆನಂತರದಲ್ಲಿ ಮುಂದಿನದ್ದು ಯೋಜನೆ, ಅದು ನನ್ನ ಪಾಲಿನದ್ದು ಅಂತ ಹೇಳಿ ಅದೃಶ್ಯವಾದ ಶಕ್ತಿ ಮಗುವನ್ನು ಸೇರಿಬಿಡ್ತು. ಹೀಗೆ ಕೃಷ್ಣನ ಅವತಾರ ಅಂತಕ್ಕಂಥದ್ದು ಕಡುಗತ್ತಲಲ್ಲಿ ಬೆಳಗಿದ ದೀಪವದು. ಅದು ಕೇವಲ ವಸುದೇವ ದೇವಕಿಯರ ಮನೆಯಲ್ಲಿ ಸೆರೆಮನೆಯಲ್ಲಿ ಬೆಳಗಿದ ದೀಪವಲ್ಲ, ಅದು ಲೋಕಕ್ಕೆ ಬೆಳಗಿದಂಥ ದೀಪ. ಇಂಥ ಕೃಷ್ಣನ ಅವತಾರದ ಕಥೆಯನ್ನು ನಾವು ಕೇಳಿದರೆ, ಓದಿದರೆ, ಪಾರಾಯಣ ಮಾಡಿದರೆ ಸಾಕ್ಷಾತ್ ಕೃಷ್ಣನ ಅನುಗ್ರಹ ನಮಗೆ ಆಗುತ್ತೆ ಅಂತಕ್ಕಂಥದ್ದು ಪೂರ್ವಾರ್ಧದ ಭಾಗ. ಇದು ಭಾಗವತದಲ್ಲಿ ಕಾಣ್ತಕ್ಕಂಥ ಪೂರ್ವಾರ್ಧದ ಕೃಷ್ಣ ಜನನ ಒಂದು ಕಥೆ ಇದು. ಈ ದಿವಸ ನಾವು ಇನ್ನೂ ಹೆಚ್ಚಿನ ಮುಂದಿನ ಭಾಗ, ತಮಗೆಲ್ಲ ಗೊತ್ತೇ ಇದೆ ಕಥೆ, ಆ ಕೃಷ್ಣ ಅವತಾರವಾದಂಥ ಆ ಒಂದು ಆ ಪುಣ್ಯ ಕಾಲ ಅದನ್ನು ಸ್ಮರಿಸಿಕೊಳ್ಳಬೇಕು ಅನ್ನುವ ಕಾರಣದಿಂದಾಗಿ ಈ ಕಥೆಯನ್ನು ನಾವು ಮತ್ತೆ ನೆನಪು ಮಾಡಿಕೊಂಡಿದ್ದಾಯಿತು. ತನ್ಮೂಲಕ ಕೃಷ್ಣನ ಅನುಗ್ರಹ ನಮ್ಮೊಳಗೆ ಖಂಡಿತವಾಗಿಯೂ ನೆಲೆಸುತ್ತೆ, ನಮ್ಮ ಬದುಕು ಕೂಡ ಬೆಳಕಾಗುತ್ತೆ ಅಂತಕ್ಕಂಥದ್ರಲ್ಲಿ ಸಂಶಯ ಇಲ್ಲ. ಈ ದಿವಸ ನಾವು ಇದನ್ನು ಸ್ಮರಿಸಿಕೊಳ್ಳಬೇಕಾಗಿರತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯರ ಕರ್ತವ್ಯ, ಕರ್ತವ್ಯ, ಕರ್ತವ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.